ರೆಡಿ ರೆಡಿ ಡಿ ಹಾಂ, ನೀವು ಗಡಿಬಿಡಿ ಮಾಡ್ತೀರಿ. ಇನ್ನೊಂದು ಸರಿ ಎರಡು ಆನ್ಸರ್ ಹೇಳಿದ್ರಿ ನೋಡಿರಿ, ಬಿ ಕೇರ್ಫುಲ್. ಹಾಂ, ಫಸ್ಟ್ ಕ್ವಶನ್ ಓಕೆ. ಸಂಸ್ಕೃತ ಭಾಷೆಯಲ್ಲಿನ ಮೊದಲು ಶಾಸನ ಯಾವುದು? ಜುನಾಗಢ್. ರಾಂಗ್ ರಾಂಗ್ ರಾಂಗ್. ಗಿರ್ನಾರ್. ಕರೆಕ್ಟ್, ಗಿರ್ನಾರ್ ಕರೆಕ್ಟ್. ಸಿ, ಅಮೀರ್ ಖುಸ್ರು ಯಾವ ಮೊಘಲ ರಾಜರ ಆಸ್ಥಾನದಲ್ಲಿದ್ದ? ಅಲ್ಲಾವುದ್ದೀನ್ ಖಿಲ್ಜಿ. ಆಸ್ಥಾನ ಆಸ್ಥಾನ. ಬಿ ಟೀಮ್, ಯಾವ ದಿಲ್ಲಿ ಸುಲ್ತಾನ್ ರಾಜಧಾನಿ ದಿಲ್ಲಿಯಿಂದ ಆಗ್ರಾಕ್ಕೆ ಬದಲಾಯಿಸಿದನು? ದಿಲ್ಲಿ ಟು ಆಗ್ರಾ ಯಾರು? ಸಿಕಂದರ್ ಲೋಧಿ. ಕರೆಕ್ಟ್, ಬೋನಸ್ ಮಾರ್ಕ್ಸ್. ಹಾಂ, ನಿಮ್ದು. ಎ, ಸುಭಾಷ್ ಚಂದ್ರ ಬೋಸರ ರಾಜಕೀಯ ಗುರು ಯಾರು? ಚಿತ್ತರಂಜನ್ ದಾಸ್. ಸಿ ಆರ್ ದಾಸ್. ಸಿ ಆರ್ ದಾಸ್. ಸಿ ಆರ್ ದಾಸ್. ಕರೆಕ್ಟ್. ನಿಮ್ದು. ಬಾದಾಮಿ ಯುದ್ಧ ಯಾವ ರಾಜರ ನಡುವೆ ನಡೆಯಿತು? ಬಾದಾಮಿ ಯುದ್ಧ ಹರ್ಷವರ್ಧನ. ಹಾಂ, ಬೋನಸ್ ನಿಮ್ದು. ಎರಡನೇ ಪುಲಕೇಶಿ ಮತ್ತು ಮೊದಲನೇ ನರಸಿಂಹವರ್ಮ. ಓಕೆ. ಸಿ, ಪಾಂಡ್ಯರ ಲಾಂಛನ ಯಾವುದು? ಮೀನಾ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಐ ಮಾರ್ಸ್. ನಿಮ್ದು. ಕೃಷ್ಣದೇವರಾಯ ತನ್ನ ತಾಯಿಯ ಹೆಸರಿನಲ್ಲಿ ನಿರ್ಮಿಸಿದ ಪಟ್ಟಣ ಯಾವುದು? ನಾಗಲಾಪುರ. ಓಕೆ, ಈಗಿಂದ ಯಾವುದು? ಹೊಸಪೇಟೆ. ಕರೆಕ್ಟ್. ನಿಮ್ದು. ಫ್ಲಾಸಿ ಕದನದಲ್ಲಿ ಬ್ರಿಟಿಷ್ ಸೈನ್ಯದ ನೇತೃತ್ವ ವಹಿಸಿದವರು ಯಾರು? ರಾಬರ್ಟ್ ಕ್ಲೈವ್. ಕರೆಕ್ಟ್. ನಿಮ್ದು. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಪ್ರಾರಂಭ ಮಾಡಿದ ಪತ್ರಿಕೆ ಯಾವುದು? ಡೈರೆಕ್ಟ್ ಇಂಡಿಯನ್ ಒಪಿನಿಯನ್. ಕರೆಕ್ಟ್. ಫುಲ್ ಮಾರ್ಕ್ಸ್. ನೆಕ್ಸ್ಟ್. ಸಿ, ಕದಂಬರ ರಾಜಧಾನಿ ಬನವಾಸಿ ಯಾವ ನದಿಯ ದಂಡೆ ಮೇಲಿದೆ? ವರ್ಧಾ. ಕರೆಕ್ಟ್. ಫುಲ್ ಮಾರ್ಕ್ಸ್. ನಿಮ್ದು. ಬಿ, ಅಕ್ಬರ್ ಗುಜರಾತದ ವಿಜಯಕ್ಕಾಗಿ ನೆನಪಿನ ನಿರ್ಮಿಸಿದ ಸ್ಮಾರಕ ಯಾವುದು? ಅಕ್ಬರ್ ಗುಜರಾತದ ವಿಜಯದ ನೆನಪಿಗಾಗಿ ನಿರ್ಮಿಸಿದ ಸ್ಮಾರಕ ಯಾವುದು? ನಿಮ್ದು. 1857 ಕ್ರಾಂತಿಯ ಸಮಯದಲ್ಲಿ ಭಾರತದಲ್ಲಿ ಇದ್ದ ಇಂಗ್ಲೆಂಡಿನ ಗವರ್ನರ್ ಜನರಲ್ ಯಾರು? ಲಾರ್ಡ್ ಕ್ಯಾನಿಂಗ್. ಕರೆಕ್ಟ್. ಫುಲ್ ಮಾರ್ಕ್ಸ್. ನಿಮ್ದು. ಡಿ, ದೆಹಲಿ ಬೇಗಂ ರಜಾ ಸುಲ್ತಾನ್ ಯಾವ ವಂಶಕ್ಕೆ ಸೇರಿದವರು? ಗುಲಾಮಿ. ಕರೆಕ್ಟ್. ಫೈವ್ ಮಾರ್ಕ್ಸ್. ಸಿ, ವಿಶ್ವವಿಖ್ಯಾತ ಖುಜುರಾವ್ ದೇವಾಲಯ ನಿರ್ಮಿಸಿದ ಅರಸ ಯಾರು? ಚಾಂದೇಲ್ ಅರಸ್. ಕರೆಕ್ಟ್. ನಿಮ್ದು. ಶೈವರ ಅಜಂತ ಎಂದು ಕರೆಯಲಾಗುವ ಸ್ಥಳ ಯಾವುದು? ಲೇಪಾಕ್ಷಿ. ಕರೆಕ್ಟ್ ಕರೆಕ್ಟ್. ಫುಲ್ ಮಾರ್ಕ್ಸ್. ನಿಮ್ದು. ಲಾಸ್ಟ್, ಬೆಂಗಳೂರನ್ನು ಮೊಘಲರಿಂದ ಕೊಂಡುಕೊಂಡ ಮೈಸೂರಿನ ಅರಸ ಯಾರು? ಚಿಕ್ಕ ದೇವರಾಜ ಒಡೆಯರ್. ಕರೆಕ್ಟ್. ಫುಲ್ ಮಾರ್ಕ್ಸ್. ಲಾಸ್ಟ್ ರೌಂಡ್ ಅದ, ಇದಾದ್ಮೇಲೆ ಸ್ಕೋರ್ ಹೇಳ್ತದ. ಓಕೆ, ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ರೌಂಡ್, ರ್ಯಾಪಿಡ್ ಫೈರ್. ಡೈರೆಕ್ಟ್ 6 ಕ್ವಶನ್ ಒಂದೊಂದು ಟೀಮಿಗೆ. ಡೈರೆಕ್ಟ್ ಕ್ವಶನ್, ಬರೇ ಎಸ್ ಆರ್ ನೋ ಅಷ್ಟೇ ಹೇಳಬೇಕು. ನೋಡ್ರಿ, ಫಸ್ಟ್, ನೀರು 4 ಡಿಗ್ರಿ ಸೆಂಟಿಗ್ರೇಡ್ ಅಧಿಕ ಸಾಂದ್ರತೆಯನ್ನು ಹೊಂದಿದೆ. ಎಸ್. ಸರ್ದಾರ್ ಸರೋವರ ನರ್ಮದಾ ನದಿಗೆ ನಿರ್ಮಿಸಲಾಗಿದೆ. ಎಸ್. ಅತಿ ಹೆಚ್ಚು ಗೋಡಂಬಿ ರಫ್ತು ಮಾಡುವ ರಾಜ್ಯ ಕೇರಳ. ಎಸ್. ಕರೆಕ್ಟ್. ರಂಗನತಿಟ್ಟು ಲಕ್ಷ್ಮೀದಾಣ ಮೈಸೂರು ಜಿಲ್ಲೆಯಲ್ಲಿದೆ. ರಾಂಗ್. ನಮ್ಮ ರಾಜ್ಯವನ್ನು ಸುತ್ತುವರೆದ ರಾಜ್ಯಗಳ ಸಂಖ್ಯೆ 6. ರಾಂಗ್. ಓಕೆ, 3 ಕರೆಕ್ಟ್. 3 ಕರೆಕ್ಟ್.
ಓಕೆ ರೆಡಿ ಸಿ ಯಾರೋ ಒಬ್ಬರು ಹೇಳ್ರಿ ಒಬ್ಬರು ಹೇಳ್ರಿ ಹಾಂ ಓಕೆ ರೆಡಿ ಟೈಮ್ ಸ್ಟಾರ್ಟ್ ಹಾಂ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಕುವೆಂಪು ಕರೆಕ್ಟ್ ದೂಸರ ಈ ಪದವನ್ನು ಕ್ರಿಕೆಟ್ ಆಟದಲ್ಲಿ ಉಪಯೋಗಿಸಲಾಗುವುದು ಕರೆಕ್ಟ್ ಡಬಲ್ ಫಾಲ್ಟ್ ಈ ಪದವನ್ನು ಫುಟ್ಬಾಲ್ ಆಟದಲ್ಲಿ ಉಪಯೋಗಿಸುವರು ನೋ ಕರೆಕ್ಟ್ ಗಾಮಾ ಕಿರಣ ಕ್ಷೀಣವಾಗಿ ಛೇದಿಸಿಕೊಂಡು ಹೋಗುತ್ತದೆ ಕರೆಕ್ಟ್ ಗುಂಡೇಕಾರು ಜಪಾನ್ ಕಂಪನಿಯ ದೇಶದ್ದು ರಾಂಗ್ ಒಂದು ರಾಂಗ್ ನಾಲ್ಕು ಹುಂಡೆ ಜಪಾನದ್ದಲ್ಲ ದಕ್ಷಿಣ ಕೊರಿಯಾ ಓಕೆ ರೆಡಿ ಬಿ ಟೀಮ್ ಬಾಲ ಸಂಜೀವಿನಿ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ ನೋ ಕರೆಕ್ಟ್ ಈಡಾ ಭಟ್ ಸಾಮಾಜಿಕ ಕಾರ್ಯಕರ್ತೆ ಕರೆಕ್ಟ್ ಕಾಳಿ ನದಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಕರೆಕ್ಟ್ ಬ್ರೋಕನ್ ವಿಂಗ್ಸ್ ಇದು ಅಬ್ದುಲ್ ಕಲಾಂ ಅವರ ಕೃತಿ ಕರೆಕ್ಟ್ ಕಂಬ ರಾಮಾಯಣ ಇದು ತೆಲುಗಿನ ಪ್ರಸಿದ್ಧ ಗ್ರಂಥ ತಪ್ಪು ಕಂಬ ರಾಮಾಯಣ ಇದು ತೆಲುಗಿನ ಪ್ರಸಿದ್ಧ ಗ್ರಂಥ ತಪ್ಪು ಇದು ತಮಿಳು ನೀನಾಸಂ ನಾಟ್ಯ ಸಂಘ ಹೆಗ್ಗೋಡದಲ್ಲಿದೆ ಕರೆಕ್ಟ್ ಭಾರತದ ಶೇಕ್ಸ್ಪಿಯರ್ ಕವಿ ಲಕ್ಷ್ಮೀಶ ಕರೆಕ್ಟ್ ದೆಹಲಿಯ ಮೋತಿಮಾಲ್ ಅನ್ನು ನಿರ್ಮಿಸಿದನು ಔರಂಗಜೇಬ ನೋ ರೆಡಿ ಕರೆಕ್ಟ್ ಕಾಡಕುದುರೆ ಇದು ಚಂದ್ರಶೇಖರ್ ಕಂಬಾರರ ಕೃತಿ ಕರೆಕ್ಟ್ ತಾನ್ಸೇನ್ ಪ್ರಶಸ್ತಿ ನೀಡುವ ರಾಜ್ಯ ಮಧ್ಯಪ್ರದೇಶ ಕರೆಕ್ಟ್ ಟೀಮ್ ಡಿ 58 ಆ್ಯಂಡ್ ಟೀಮ್ ಸಿ 77 ಟೀಮ್ ಬಿ 74 ಆ್ಯಂಡ್ ಟೀಮ್ ಎ 88 ವೆರಿ ಗುಡ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಕಾರ್ಯಕ್ರಮದಲ್ಲಿ
ಸೆಕೆಂಡ್ ರ್ಯಾಂಕ್ ಬಂದಂಥ ತಂಡದ ಸದಸ್ಯರನ್ನು ನಾವು ವೇದಿಕೆಗೆ ಕರೀತಾ ಇದ್ದೇನೆ. ಕಿರಣ್ ಎಸ್ ಬೈ, ದೇವೇಂದ್ರ, ಚೇತನ್ ಕುಮಾರ್, ಪ್ರಶಾಂತ್, ರಾಹುಲ್. ತೃತೀಯ ಬಹುಮಾನ ಪಡೆದುಕೊಂಡಂಥ ಸದಸ್ಯರನ್ನು ನಾನು ಈಗ ವೇದಿಕೆಗೆ ಕರೀತಾ ಇದ್ದೇನೆ. ಮೊದಲಿಗೆ ಮಲ್ಲಿಕಾರ್ಜುನ್, ಅರುಣ್ ಕುಮಾರ್, ದುರ್ಗೇಶ್, ಯೋಗೇಶ್, ಪ್ರದೀಪ್. ಸಮಾಧಾನಕರ ಬಹುಮಾನ ಪಡೆದುಕೊಂಡಂಥ ತಂಡ, ನಾಲ್ಕನೇ ತಂಡ, ಆ ಒಂದು ಸದಸ್ಯರನ್ನು ಕೂಡ ವೇದಿಕೆಗೆ ಕರೀತಾ ಇದ್ದೇನೆ. ಸಂಜಯ್, ಗುಣವಂತರಿ, ಕುಮಾರ್, ಜಯಶ್ರೀ, ನವೀನ್ ಕುಮಾರ್. ಒಂದು ಮಾರ್ಗದರ್ಶನ, ಅವರ ಒಂದು ಅನುಭವದ ಬಗ್ಗೆ ಇವತ್ತು ಉಪನ್ಯಾಸವನ್ನು ನೀಡಲಿದ್ದಾರೆ. ಶ್ರೀಯುತ ವಿಜಯಾನಂದ ಸರಸ್ವತಿ ಸ್ವಾಮೀಜಿಯವರು. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣಿ ಅವತಾರ ವರಿಷ್ಠಾಯ ಶ್ರೀರಾಮಕೃಷ್ಣಾಯ ತೇ ನಮಃ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತತ ಪವಿತ್ರತಾ ಸ್ವರೂಪಿಣೀ ತಸ್ಯೈ ಗುರುವೋ ನಮೋ ನಮಃ. ನಮಸ್ತೇ ಯತಿರಾಜಾಯ ವಿವೇಕಾನಂದ ಸೂರಯೈ ಸಚ್ಚಿತ್ಸುಖ ಸ್ವರೂಪಾಯ ಸ್ವಾಮಿನಿ ತಾಪಹಾರಿಣಿ. ಮೋಕಂ ಕರೋಚಿ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಃ ವಂದೇ ಪರಮಾನಂದ ಮಾಧವಂ. ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರನ್ನ ವಿಶೇಷವಾಗಿ ಸ್ಮರಣೆಯನ್ನು ಮಾಡ್ತಾ ವೇದಿಕೆ ಮೇಲೆ ಈ ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಚಿಟ್ಟುಗೋಪಿರವರೇ, ಪ್ರೊಫೆಸರ್ ಆನಂದ್ ಕುಲಕರ್ಣಿರವರೇ, ಹಲವಾರು ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಮುಖ್ಯ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿ ಸಂಸ್ಥೆಯ ಏಳಿಗೆಗೆ ಶ್ರಮವನ್ನು ವಹಿಸ್ತಾ ಇರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಕುಮಾರಿ ಸುಜಾತ ಮೇಡಮ್ರವರೇ, ಹಾಗೂ ಒಂದು ಭವ್ಯವಾದಂಥ ಕನಸನ್ನು ಕಟ್ಟಿಕೊಂಡು ವಿಶೇಷ ತರಬೇತಿಯನ್ನು ಹೊಂದಿ ಒಂದು ಉನ್ನತ ಸ್ಥಾನಮಾನಗಳನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಒಂದು ಆಶಾಭಾವನೆಯಿಂದ ಕ್ಲಾಸಿಕ್ ಶಿಕ್ಷಣ ಸಂಸ್ಥೆಗಳನ್ನು ಸಂಸ್ಥೆಯಲ್ಲಿ ತರಬೇತಿಯನ್ನು ಹೊಂದತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಬೌದ್ಧಿಕ ಕಾರ್ಯಕ್ರಮಗಳು, ಯಾವುದೇ ಪಠ್ಯೇತರ ಮತ್ತು ಪಠ್ಯ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ನಿಮ್ಮೆಲ್ಲರಿಗೂ ವಿಶೇಷವಾದ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ, ವಿಶೇಷವಾಗಿ ಆಶ್ರಮದೊಂದಿಗೆ ಸಂಪರ್ಕವನ್ನು ಹೊಂದಿರತಕ್ಕಂಥ ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಉಪ್ಪರವರು, ಬೆಳಗ್ಗೆಯಿಂದ ನಾವು ಎಲ್ಲ ಒಟ್ಟಿಗೆ ಇದುವರೆಗೂ ಜೊತೆಯಲ್ಲಿದ್ವಿ, ಅನಿವಾರ್ಯ ಕಾರಣಗಳಿಂದ ಅವರು ಬೇರೆ ಕೆಲಸಕ್ಕೆ ಹೋದರು, ಅವರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಅದರೊಂದಿಗೆ ಸಂಸ್ಥೆಯೊಂದಿಗೆ ಹಗಲು ರಾತ್ರಿ ಶ್ರಮ ವಹಿಸಿ ಎಲ್ಲ ಕಾರ್ಯಕ್ರಮಗಳ ಆಯೋಜಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ದೀಪಕ್ರವರೇ ಹಾಗೂ ಎಲ್ಲ ಆತ್ಮೀಯರು, ಸಾಮಾನ್ಯವಾಗಿ ನಾವೊಂದು ಭಾವನೆಯಲ್ಲಿ ಇರ್ತೇವೆ, ಈ ದೇಶದಲ್ಲಿ ಇಷ್ಟು ಜನಸಂಖ್ಯೆಯಲ್ಲಿ ನಾನು ಒಬ್ಬ ಅಥವಾ ಒಬ್ಬಳು ಕೆಟ್ಟದ್ದು ಅಥವಾ ಒಳ್ಳೆಯದು ಮಾಡಿದರೆ ಅದು ಏನು ಲೆಕ್ಕಕ್ಕೆ ಇರುತ್ತೆ, ಒಳ್ಳೆಯದಾದರೂ ಕೂಡ ಏನು ದೇಶ ಉದ್ಧಾರ ಆಗೋದಿಲ್ಲ, ಅಥವಾ ನಾನು ಕೆಟ್ಟದಾಗಿದ್ದರೂ ಕೂಡ ದೇಶಕ್ಕೆ ಏನು ಆಘಾತ ಆಗೋಲ್ಲ, ಏನು ದುಷ್ಪರಿಣಾಮ ಆಗೋಲ್ಲ ಅಂತ ನಾನು ಯೋಚನೆ ಮಾಡ್ತೇನೆ.
ಇಂತಹ ಒಂದು ಸುಂದರವಾದ ಕಟ್ಟಡದಲ್ಲಿ ನಾವಿದ್ದೇವೆ. ಸುಂದರವಾಗಿಲ್ಲ, ಹೇಗೋ ಇದೆ ಇರಲಿ. ಸಾವಿರಾರು ಇಟ್ಟಂಗಿಗಳನ್ನು ನಾವು ಜೋಡಿಸಿದ್ದೇವೆ. ಇದರಲ್ಲಿ ನಮ್ಮ ಕಣ್ಣಿಗೆ ಕಾಣತಕ್ಕಂಥ ಈ ಗೋಡೆಯಲ್ಲಿ ಸಾವಿರಾರು ಇಟ್ಟಂಗಿಗಳಲ್ಲಿ ಇಟ್ಟಿಗೆಗಳಲ್ಲಿ ನಾನೇನು ನಾನು ಒಂದು ಇಲ್ಲದೆ ಹೋಯಿತು ಅಂತಂದ್ರೆ ಏನು ಕಟ್ಟಡ ಬಿದ್ದೋಗೋದಿಲ್ಲ ಅಂತೇಳಿ ಒಂದು ಇಟ್ಟಿಗೆ ಕಳಚಿ ಹೊರಗಡೆಗೆ ಬಿದ್ದು ಬಿಡಲಿ. ಹೌದಾನೆ? ಬಂದವರಿಗೆ ನಮ್ಮ ಸ್ವಭಾವ ಹೇಗೆ ಅಂತ ಹೇಳಿದ್ರೆ ಸಾವಿರಾರು ಇಟ್ಟಂಗಿಗಳು ಚೆನ್ನಾಗಿ ತನ್ನ ಪಾಡಿಗೆ ಅದು ಈ ಇದನ್ನು ಗಟ್ಟಿ ಮಾಡೋದಕ್ಕೆ ಅದರ ಜವಾಬ್ದಾರಿ ಏನಿತ್ತೋ ಆ ಜವಾಬ್ದಾರಿಯನ್ನು ನಿರ್ವಹಿಸಿ ಅದು ಹೇಗಿಟ್ಟಿರ್ತದೋ ಹಾಗೆ ಇದ್ದರೂ ಯಾವುದು ನಾನು ಇಲ್ಲದೇ ಇದ್ದರೆ ಏನಾಗ್ತದೆ ಅಂತೇಳಿ ಕಳಚಿ ಬಿದ್ದಿರ್ತದಲ್ಲ, ನಾವು ಒಳಗಡೆಗೆ ಪ್ರವೇಶ ಆಗಿದ ತಕ್ಷಣ ನಮ್ಮ ಕಣ್ಣು ಫಸ್ಟಲ್ಲಿ ಇರುತ್ತೆ. ಇನ್ನೂ ಹೇಗೆ ಅಂತೇಳಿದರೆ ಮೂವತ್ತೆರಡು ಹಲ್ಲುಗಳಿವೆ. ಮೂವತ್ತೆರಡರಲ್ಲಿ ಮೂವತ್ತೊಂದು ಚೆನ್ನಾಗಿತ್ತು, ಒಂದು ಚೆನ್ನಾಗಿಲ್ಲ ಅಂತಂದರೆ ನಮ್ಮ ನಾಲಿಗೆ ಯಾವಾಗಲೂ ಅಲ್ಲೇ ಇರುತ್ತೆ. ಹೌದಾನೆ? ಇದು ಪ್ರಾಕ್ಟಿಕಲ್. ವಿವೇಕಾನಂದ ಹೇಳ್ತಾರೆ, ಒಂದು ಸಣ್ಣ ಕಲ್ಲನ್ನು ನೀವು ತೆಗೆದುಕೊಂಡು ಒಂದು ದೊಡ್ಡ ಕೆರೆ ಭಾಗದಲ್ಲಿ ಇರತಕ್ಕಂಥ ನೀರಿಗೆ ಆ ಕಲ್ಲನ್ನು ನೀವು ಬಿಸಾಡಿದರೆ ಆ ಕಲ್ಲಿನ ಪರಿಣಾಮವು ಕೂಡ ಆ ದೊಡ್ಡ ಕೆರೆಯಲ್ಲಿ ಒಂದು ಸ್ವಲ್ಪ ಆಗಲೇಬೇಕು, ಹಾಗೇ ಆಗುತ್ತೆ. ಆದ್ದರಿಂದ ಇಡೀ ದೇಶದ ವ್ಯವಸ್ಥೆಯಲ್ಲಿ ನಾನು ಒಬ್ಬಳು ಏನು ನಾನು ಒಬ್ಬ ಏನು ಅಂತ ನೀವು ಏನಾದರೂ ಯೋಚನೆ ಮಾಡಿದ್ದೆ ಆಯಿತು ಅಂತಂದರೆ ಅದು ತಪ್ಪಾಗ್ತದೆ. ನಿಮ್ಮ ಪ್ರಭಾವ, ನೀವು ಒಳ್ಳೆಯದಾದರೂ ಕೂಡ ಸಮಾಜದಲ್ಲಿ ಒಳ್ಳೆಯ ಪ್ರಭಾವ ಇರ್ತದೆ, ನೀವು ಕೆಟ್ಟಿದ್ದು ಮಾಡಿದ್ರು ಕೂಡ ನಿಮ್ಮ ಸುತ್ತಲೂ ಅಷ್ಟು ಜಾಗ ಅಷ್ಟು ಬಡಾವಣೆ ಕೆಟ್ಟ ಪರಿಣಾಮ ನಿಮ್ಮಲ್ಲಿ ಬೀರ್ತದೆ. ಅದರಿಂದ ಬಹಳ ಜವಾಬ್ದಾರಿಯಿಂದ ನೀವು ಬದುಕಬೇಕು. ಮ್ಯಾಕ್ಸ್ ಮುಲ್ಲರ್ ಅವನು ಹೇಳ್ತಾನೆ, ನಾನು ಶ್ರೀರಾಮಕೃಷ್ಣರ ಶಿಷ್ಯ, ವಿವೇಕಾನಂದರ ನಾನು ಸ್ನೇಹಿತ ಅಂತ ಹೇಳಿಕೊಂಡು ನನಗೆ ಹೇಳಿದರೆ ನಾನು ಅವನು ವಯಸ್ಸಾಗಿತ್ತು 83-84 ವರ್ಷ ವಿವೇಕಾನಂದರು ಭೇಟಿಯಾಗಿದ್ದರು. ಅವ ಹೇಳ್ತಾನೆ, ನನಗೆ ಶ್ರೀರಾಮಕೃಷ್ಣರ ಹೆಸರನ್ನು ನೆನಪು ಮಾಡಿಕೊಂಡ್ರೆ ಎದ್ದು ನಾನು ಡ್ಯಾನ್ಸ್ ಮಾಡೋಣ ಅಂತ ಅನಿಸ್ತಾ ಇದೆ. ನನ್ನ ಜೀವನದಲ್ಲಿ ನನ್ನ ಸಮಾಧಾನ ಏನು ಅಂತಂದರೆ ನಾನೊಬ್ಬ ವಿವೇಕಾನಂದರನ್ನ ಭೇಟಿ ಮಾಡಿದ್ನಲ್ಲ ಅಂತ ನಾನು ಸಮಾಧಾನದಿಂದ ಸಾಯ್ತೀನಿ ಅಂತ ನಾವು ಈ ಥರದ್ದು ಒಂದ ಎರಡ ಎಲೆಕ್ಟ್ರಿಕ್ ಆ ಇದನ್ನು ಕಂಡಿಡಿದವನು ನಿಕೋಲಾ ಟೆಸ್ಲಾ ವಿವೇಕಾನಂದರ ಮಾತನ್ನು ಕೇಳಿ ಆ ಎಲೆಕ್ಟ್ರಿಕ್ ಹೇಗೆ ಕನ್ವರ್ಟ್ ಆಗ್ತದೆ ಅಂತ ವಿವೇಕಾನಂದ ಪಾಠ ಮಾಡಿದ್ರು. ಅವನಿಗೆ ಮೊದಲು ಅರ್ಥವಾಗಲಿಲ್ಲ. ವಿವೇಕಾನಂದ ಮೇಲೆ ಹೋದ್ಮೇಲೆ ಹೇಳ್ತಾನೆ, ವಿವೇಕಾನಂದರು ಇದ್ದಾಗಲೇ ನನಗೆ ಇದೇನಾದರೂ ನನಗೆ ಆಗಿತ್ತು ಅಂತ ಹೇಳಿದ್ರೆ ನಾನು ಇನ್ನೊಂದು 4-5 ನೊಬೆಲ್ ಅವಾರ್ಡ್ ತಗೊಳ್ತಿದ್ದೆ, ವಿವೇಕಾನಂದ ಮಾತು ನನಗೆ ಅರ್ಥವಾಗಲಿಲ್ಲ ಅಂತ. ಇದು ಬುದ್ಧಿಶಕ್ತಿ, ವಿವೇಕಾನಂದರ ಪ್ರಭಾವ ಜಗತ್ತಿನ ಮೇಲೆ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ನಾವು ಭಾರತೀಯರಾಗಿದ್ದೇವೆ, ಎರಡು ಆಲೋಚನೆಗಳನ್ನು ಮಾಡೋಣ. ಭಾರತ ಅಂತಂದರೆ ಯಾರದೋ ಏನೋ ಅಂತ ಭಾವಿಸೋದು ಬೇಡ. ನಮ್ಮ ಪ್ರತಿಯೊಬ್ಬರ ಜೀವನ ಒಂದು ಶ್ರೇಷ್ಠ ಮಟ್ಟದಲ್ಲಿ ನಾವು ನಮ್ಮ ಜೀವನವನ್ನು ರೂಪಿಸಿಕೊಂಡು ಈ ರಾಷ್ಟ್ರವನ್ನು ಧರ್ಮವನ್ನು ಗೌರವಿಸ್ತಕ್ಕಂಥ ಭಾವನೆಗಳನ್ನು ನಾವು ಹೊಂದಬೇಕು. ಇದು ವಿವೇಕಾನಂದರ ಸಂಕಲ್ಪ, ಹಾಗಾಗಬೇಕು. ಜೊತೆಗೆ ಇವತ್ತಿದ್ದೀರಿ, 158ನೇ ಜಯಂತಿ, ಒಂದು ಸಂಕಲ್ಪ ಮಾಡಿ, ಸಂಕಲ್ಪ ಮಾಡೋಣ. ಈ ರಾಷ್ಟ್ರ ನಮಗೆ ದೈಹಿಕವಾಗಿ ಜನ್ಮ ಕೊಟ್ಟಂಥ ತಾಯಿಗಿಂತ
ಸಾವಿರ ಪಟ್ಟು ಕೋಟಿ ಪಟ್ಟು ಈ ತಾಯಿ ನಮಗೆ ಪವಿತ್ರಳು. ಅಮೆರಿಕದಿಂದ ವಾಪಸ್ ಬರುವಾಗ ಇವರ ಪಾತ್ರಿಗಳು ಇವರು ವಿವೇಕಾನಂದರು ಅಂತ ಗೊತ್ತಾಗಿ ಬಹಳಷ್ಟು ರೇಗಿಸ್ತಾರೆ. ಅವರಿಬ್ಬರು ಇರ್ತಾರೆ, ಸ್ವಾಮೀಜಿಯವರು ಒಬ್ಬರು ಇರ್ತಾರೆ. ಪ್ರಯಾಣ ಭಾರತಕ್ಕೆ ಹೊರಡುವಾಗ ಹೀನಾಯಾನವಾಗಿ ಬೈತಾರೆ. ಸ್ವಾಮೀಜಿಯವರನ್ನು ವಾದಕ್ಕೆ ಕರೀತಾರೆ, ಸ್ವಾಮೀಜಿಯವರು ಹೋಗೋದಿಲ್ಲ. ಹೇಳ್ತಾರೆ, ನಮ್ಮ ಭಾರತ ಬಗ್ಗೆ ನಿಮಗೆ ಏನು ಕಿಂಚಿತ್ತು ಗೊತ್ತಿಲ್ಲ, ನಿಮ್ಮ ಹತ್ರ ಏನು ವಾದ ಮಾಡೋದು ಅಂತ ಸುಮ್ಮನೆ ಇರ್ತಾರೆ. ಅವರು ಸುಮ್ಮನೆ ಇರಲ್ಲ, ವಿವೇಕಾನಂದರನ್ನು ಬಹುಶಃ ಅವರು ತಳಿಸಬೇಕು ಅಂತೇಳಿ ಅವರು ಬಹಳಷ್ಟು ರೇಗಿಸ್ತಾರೆ. ವಿವೇಕಾನಂದರಿಗೆ ತಡೆಯೋಕ್ಕಾಗಲಿಲ್ಲ. ಅವರಿಬ್ಬರು ಕುತ್ತಿಗೆ ಪಟ್ಟಿಗೆ ಹೀಗೆ ಇಟ್ಕೊಂಡು ಹೇಳ್ತಾರೆ, ಇನ್ನೊಂದು ಸರಿ ನನ್ನ ಭಾರತದ ಬಗ್ಗೆ ನೀವು ಮಾತನಾಡಿದ್ದೆ ಆಯಿತು ಅಂತಂದರೆ ನಿಮ್ಮನ್ನು ಸಮುದ್ರಕ್ಕೆ ಬಿಟ್ಟುಬಿಡ್ತೀನಿ. ಭಾರತ ಮುಟ್ಟೋವರೆಗೂ ವಿವೇಕಾನಂದ ಕಡೆ ನೋಡಲೂ ಇಲ್ಲ ಅವರಿನ್ನ ಮಾತೆತ್ತೋದಿಲ್ಲ. ಹೆಂಗಿದ್ರು ವಿವೇಕಾನಂದ ಕಲ್ಕತ್ತಾದಲ್ಲಿ ಬಂದು ಈ ಘಟನೆ ನಡೆಯಿತು ಅಂತ ಸೋದರ ಸನ್ಯಾಸಿಗೆ ಮೀಟಿಂಗಲ್ಲಿ ಹೇಳಿದಾಗ ಎಲ್ಲರೂ ಬೈದ್ಬಿಟ್ರು. ವಿವೇಕಾನಂದ ಬೇಜಾರು ಮಾಡಿಕೊಂಡ್ರು, ಸನ್ಯಾಸಿಗಳು ಹಾಗೆ ಕೈ ಮಾಡಬಾರ್ದಾಗಿತ್ತು. ಒಂದು ವೇಳೆ ಅವರು ಹಾಗೂ ಇಬ್ಬರಿದ್ದರು ಅಂತ ಏನಾದ್ರು ಮಾತಾಡಿದರೆ ಮತ್ತು ನಿಮಗೂ ಅವ್ರಿಗೆ ಏನಾದರೂ ಒಂದು ಘಟನೆಗೆ ಗಟ್ಟಿಸ್ಬಿಡ್ತಿತ್ತು, ಸನ್ಯಾಸಿಗೆ ಹಾಕಬೇಕು ಅಂತ. ಹಾಗೆ ಹೇಳಿದ ತಕ್ಷಣ ವಿವೇಕಾನಂದಕ್ಕೆ ಕಣ್ಣು ಕೆಂಪಗಾಗಿಬಿಡ್ತು, ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಎಷ್ಟು ಎಮೋಷನ್ ಆದರೂ ಅಂತ ಹೇಳಿದ್ರೆ ಕಣ್ಣು ನಂಚಲ್ಲಿ ನೀರು ಬಂದುಬಿಡ್ತು. ಅವರಿಗೆ ಸುಧಾರಿಸ್ಕೊಂಡು ಆ ಸೋದರ ಸನ್ಯಾಸಿಗೆ ಹೇಳ್ತಾರೆ, ಸೋದರ ನೀನು ನಿನ್ನ ತಾಯಿ ಮತ್ತು ನಿನ್ನ ಸಿಸ್ಟರು ಮಾರ್ಕೆಟ್ಗೆ ಹೋಗ್ತಾರೆ ಅಂತ ಇಟ್ಕೋ. ಯಾರೋ ಒಬ್ಬ ಅಪರಿಚಿತ ಬಂದು ನಿನ್ನ ತಾಯಿ ಮತ್ತು ನಿನ್ನ ಸಿಸ್ಟರನ್ನು ರೇಗಿಸಿದರೆ, ಅವರು ಕೀಟಲೆ ಮಾಡಿದರೆ ನೀನು ಏನು ಮಾಡಬೇಕು, ಅವ್ರು ಏನು ಮಾಡ್ತೀಯ ಅವರನ್ನು? ಅವ್ರ ಸೋದರ ಸನ್ಯಾಸಿಗೆ ಹೇಳ್ತಾರೆ, ಏನು ಮಾಡ್ತೀರಿ ಅಂತ ಕೇಳ್ತೀರ ನೀವು? ಅವನ ಬಾಯಲ್ಲಿ ಒಂದೂ ಹಲ್ಲು ಉಳಿಸೋಗಿಲ್ಲ, ಹಲ್ಲು ಉದಿಸೇ ಕಳಿಸ್ಬೇಕು ಅವ್ರನ್ನ, ಮೂರ್ಖರನ್ನು ಅಂತ. ವಿವೇಕಾನಂದ ಹೇಳ್ತಾರೆ, ಸೋದರ ನಿನ್ನ ತಾಯಿ ನಿನ್ನ ಸೋದರಿಯನ್ನು ನೀನು ಎಷ್ಟು ಪ್ರೀತಿಸ್ತೀಯೋ ಅದಕ್ಕಿಂತ ಸಾವಿರ ಪಟ್ಟು ನನ್ನ ದೇಶವನ್ನು ನಾನು ಪ್ರೀತಿಸ್ತೇನೆ, ನಾನೇನು ಮಾಡಬೇಕಾಗಿತ್ತು ಹೇಳು. ಇದು ವಿವೇಕಾನಂದರ ಭಾವನೆ. ಅದಕ್ಕೆ ರವೀಂದ್ರನಾಥ್ ಟ್ಯಾಗೂರ್ ಬರೀತಾರೆ, ವಿವೇಕಾನಂದ ಮೀನ್ಸ್ ಇಂಡಿಯಾ, ಇಂಡಿಯಾ ಮೀನ್ಸ್ ಕಂಡೆನ್ಸ್ಡ್ ಇಂಡಿಯಾ ಆಫ್ ವಿವೇಕಾನಂದ. ಆದ್ದರಿಂದ ಇವತ್ತು ಸಂಕಲ್ಪ ಮಾಡಿ, ಯಾರೂ ಸಾಯೋದಿಲ್ಲ, ಎಲ್ಲರೂ ಚೆನ್ನಾಗಿ ಬದುಕ್ತೇವೆ. ಸತ್ಯ ಹೇಳದೇ ಇದ್ರೂ ಸಾಯ್ತೀವಿ, ಸತ್ಯ ಹೇಳಿಲ್ಲ ಅಂದ್ರೂ ಸಾಯ್ತೀವಿ. ಆದರೆ ವ್ಯತ್ಯಾಸ ಇಷ್ಟೇ, ಸತ್ಯ ಹೇಳಿ ಸತ್ರೆ ಸಮಾಜ ನೆನಪಿಟ್ಕೊಳ್ತದೆ, ಸಮಾಜಕ್ಕೆ ಆದರ್ಶ. ಸತ್ಯ ಹೇಳದೆ ನನ್ನ ತಾಯಿಗೆ, ಈ ಭೂಮಿ ತಾಯಿಗೆ ನಾವು ಮೋಸ ಮಾಡಿ, ನನ್ನ ದೇಶದ ನನ್ನ ಜನತೆಗೆ ನಾವು ಮೋಸ ಮಾಡಿದರೆ ದೇವರು ಕೂಡ ಸಹಿಸೋದಿಲ್ಲ. ನಿಮಗೆ ನೆನಪಿರಲಿ, ಹಾಗೆ ಮೋಸ ಮಾಡಿದವರು, ಕೋಟಿ ಕೋಟಿಗಳಿಗೆ ಬದುಕಿದವರು ಇವತ್ತು ಜೈಲಲ್ಲಿ ಕಂಬಿಗಳು ಎಣಿಸ್ತಾ ಇದ್ದಾರೆ. ಏನಾಯಿತು? ಯಾರನ್ನೂ ಕರ್ಮ ಬಿಡೋದಿಲ್ಲ. ನಾವು ಮಾಡಿದ್ದು ನಾವೇ ಅನುಭವಿಸಿ ಇಲ್ಲಿಂದನೇ ಎಂಡ್ ಆಗಬೇಕು. ಎಲ್ಲಿಂದ ಪ್ರಾರಂಭ ಆಗ್ತದೆ ಅಲ್ಲಿಂದನೇ ಅದು ಸರ್ಕಲ್ ಎಂಡ್ ಆಗಬೇಕು ಅಂತಂದರೆ ಪ್ರಾರಂಭ ಆಗಿದ್ದು ಆ ಪಾಯಿಂಟನ್ನು ಟಚ್ ಆದಾಗಲೇ ಕರ್ಮ ಕೂಡ ಹಾಗೆ ಇರ್ತದೆ. ಆದ್ದರಿಂದ ಈ ಸಮಾಜದಲ್ಲಿ, ಇಂಥ ವ್ಯವಸ್ಥೆ ಸಮಾಜದಲ್ಲಿ ಇದನ್ನು ಎಲ್ಲವನ್ನು ಹೆದರಿಸಿ ನಾವು ದಿಟ್ಟತನದಿಂದ ನಮ್ಮ ಜೀವನವನ್ನು ಸಾರ್ಥಕವಾಗಿ ಬದುಕಿ ಸಮಾಜದಲ್ಲಿ ಒಳ್ಳೆಯದನ್ನು ಮಾಡಿ ಹೋಗಬೇಕು ಅಂತಂದರೆ ವಿವೇಕಾನಂದರ ಚಿಂತನೆಗಳು ಬೇಕಾ, ಅವರ ಜೀವನ ಬೇಕು, ಅವರ ಕ್ಯಾರೆಕ್ಟರ್ ಬೇಕು, ಅವರ ಅಗ್ನಿ ಕಿರಣಗಳಂತಹ ಸಂದೇಶಗಳು ನಮ್ಮ ಮೇಲೆ ಪ್ರಭಾವ ಆಗಬೇಕು ಅಂತ ಹೇಳ್ತಾ ಈ ಅವಕಾಶಕ್ಕೆ ದೀಪಕ್ ಅವರು ಹಾಗೂ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಮಾತನಾಡುತ್ತೇನೆ. ಪೂಜ್ಯ ಶ್ರೀ ವಿಜಯಾನಂದ ಸರಸ್ವತಿ ಸ್ವಾಮೀಜಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಶಾಂತ ಚಿತ್ತರಾಗಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯನ್ನ ಮಾಡಿದ್ದೇವೆ. ಹಾಗೆ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಯ ಮೇಲೆ ಆಸನವಾದಂತಹ ಎಲ್ಲ ಗಣ್ಯರನ್ನ ಬೀಳ್ಕೊಡ್ಬೇಕು ಅಂತ.